ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ ಕ್ಷೇತ್ರದ ಮಕ್ಕಳೊಂದಿಗೆ ಧ್ವಜಾರೋಹಣ ಮಾಡಿದ ಶಾಸಕ ಎಸ್ಎ ರಾಮದಾಸ್. ಸಿಐಟಿಯು ಕಾರ್ಯಕರ್ತರಿಂದ ಅಹೋರಾತ್ರಿ ಧರಣಿ. ಜನರಿಗೆ ಅರಿವು ಮೂಡಿಸುವ ಮೂಲಕ ಸ್ವತಂತ್ರ ದಿನಾಚರಣೆ. ರಾಷ್ಟ್ರಕವಿ ಕುವೆಂಪು ರಚಿತ ಮರಗಳಲ್ಲಿ ಕುಟುಂಬಗಳು ಕುರುತಿಗೆ 50ರ ಸಂಭ್ರಮ. ಹೇಮಾವತಿ ಕಾಲುವೆ ಮಕ್ಕಳೊಂದಿಗೆ ಧ್ವಜಾರೋಹಣ ಮಾಡಿದ ಶಾಸಕ ಎಸ್ಎ ರಾಮದಾಸ್. ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಎಸ್ಎ ರಾಮದಾಸ್ ರವರು ತಮ್ಮ ಕಚೇರಿಯಲ್ಲಿ ಸ್ಥಳೀಯ ನಿವಾಸಿಗಳೊಂದಿಗೆ ಮತ್ತು ಮಕ್ಕಳೊಂದಿಗೆ ಧ್ವಜಾರೋಹಣ ಮಾಡಿದರು. ನಂತರ ಭರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಶಾಸಕರು 72ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಶುಭಾಶಯ ಹಾರೈಸಿ ಸಿಹಿ ವಿತರಿಸಿದರು. ಈ ಸಮಯದಲ್ಲಿ ಸ್ಥಳೀಯ ನಿವಾಸಿಗಳು, ನಗರ ಪಾಲನೆ ಸದಸ್ಯರು ಉಪಸ್ಥಿತರಿದ್ದರು. ಸಿಐಟಿಯು ಕಾರ್ಯಕರ್ತರಿಂದ ಅಹೋರಾತ್ರಿ ಧರಣಿ. ಟಿ ನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಧರಣಿ ನಡೆಸುತ್ತಿರುವ ಕಾರ್ಯಕರ್ತರು ಕಾರ್ಮಿಕರ ಸಮಾನ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ, ರೈತರ ಬೆಳೆಗಳಿಗೆ ಲಾಭದಾಯಕ ಬೆಲೆ ಸೇರಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸುತ್ತಿರುವರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಪುಟ್ಟಮಲ್ಲಯ್ಯ, ಮಧ್ಯರಾತ್ರಿಯಲ್ಲಿ ಸ್ವತಂತ್ರ ಬಂದಾಗ ದೆಹಲಿಯ ಕೆಂಪುಕೋಟೆಯ ಮೇಲೆ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಲಾಗಿತ್ತು. ಅದರ ನೆನಪಿಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ. ನಾಳೆ ಧ್ವಜಾರೋಹಣ ನೆರವೇರಿಸುವ ಮುಖ್ಯಮಂತ್ರಿಗಳು ರೈತರು ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಡಿಎಂ ಮಾದೇಶ್, ಕಾರ್ಯದರ್ಶಿ ನಾಗರಾಜ್ ಕುಮಾರ್, ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು. ಇಎಸ್ಐ ಮತ್ತು ಪಿಎಫ್ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಈ ದಿನ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳ ಮುಂದೆ ಆಶಾ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರರು, ಇತರೆ ಗಾರ್ಮೆಂಟ್ಸ್ ನೌಕರರು, ಪ್ರತಿಯೊಬ್ಬ ಇಲಾಖೆ ನೌಕರರು ಕೂಡ ಕೂಲಿ ಕಾರ್ಮಿಕರು ಎಲ್ಲ ಸೇರಿ ಧರಣಿಯನ್ನು ಹಮ್ಮಿಕೊಂಡು ಈ ಒಂದು ಧರಣಿಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸ್ವತಂತ್ರ ಬೇಡಿಕೆ, ನಾಳೆ ಏನು ಫ್ಲಾಗ್ ಅರೆಸ್ಟ್ ಮಾಡ್ತಿದ್ದಾರೆ, ಎಲ್ಲ ಕೂಲಿ ಕಾರ್ಮಿಕರು ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಧರಣಿ ಕೂತಿದ್ದೀವಿ. ಅದು ಯಶಸ್ವಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾವು ಮನವಿ. ಜನರಿಗೆ ಅರಿವು ಮೂಡಿಸುವ ಮೂಲಕ ಸ್ವತಂತ್ರ ದಿನಾಚರಣೆ. ವಾರ್ಡ್ ನಂಬರ್ 9 ಅಶೋಕಪುರಂ ಕಸ ಹಾಕುವ ಜಾಗದಲ್ಲಿ ಕಸವನ್ನು ಎತ್ತಿ ಜಾಗವನ್ನು ಶುಚಿಗೊಳಿಸಿ ರಂಗೋಲಿ ಬಿಡಿಸುವ ಮೂಲಕ ಜನರಿಗೆ ಅರಿವು ಮೂಡಿಸಿ ಸ್ವತಂತ್ರ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಿದ್ದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯರು ಹಾಜರಾಗಿದ್ದರು. ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಮೇಲೆ ಇಲ್ಲಿ ನಾವು ಏನು ಮಾಡಬೇಕಂತ ಇದ್ದೀವಿ ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತಿದ್ದೀವಿ. ಅಕ್ಕಪಕ್ಕ ಜನ ಎಲ್ಲ ಇಲ್ಲಿ ಬಂದು ಕಸ ಎಸೆಯೋದೆಲ್ಲ ತುಂಬ ಮಾಡ್ತಾಯಿದ್ರು. ನಾವು ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಎಸೆಯಬಾರ್ದು ಅಂತ, ಆದ್ರೂ ಅವರು ಎಸಿತಾ ಇದ್ರು. ಅದಕ್ಕೆ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಈ ಪಾಯಿಂಟಲ್ಲಿ. ಸ್ವಚ್ಛತೆ ಮಾಡಿ ರಂಗೋಲಿಯೆಲ್ಲ ಬಿಟ್ಟು ಅವ್ರಿಗೆ ಅನ್ನಿಸ್ಬಾರ್ದು ನಾಳೆಯಿಂದ ಇಲ್ಲಿ ಕಸ ಹಾಕಬಾರ್ದು ಅಂತ ಅವ್ರಿಗೆ ಅನ್ನಿಸ್ಬೇಕು ಅನ್ನೋ ಒಂದು ಮೇನ್ ಉದ್ದೇಶದಿಂದ ಈ ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು ಎಲ್ಲ ನಮ್ಮ ಕಾರ್ಮಿಕರು ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಬಿಕಾಸ್ ಅವರು ಕಷ್ಟಪಡೋದು ದಿನ ಬೆಳಿಗ್ಗೆ ಆದರೆ ಮನೆ ಮನೆ ಮುಂದೆ ಹೋಗಿ ಕಸ ಗುಡಿಸಿ ಅಲ್ಲಿ ಕಸ ಕಲೆಕ್ಟ್ ಮಾಡೋದೆಲ್ಲ ಅವ್ರು ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಇದು ಒಂದು ಪ್ರೋಗ್ರಾಮ್ ಥರನೂ ಆಗುತ್ತೆ. ಆಮೇಲೆ ಅವರು ಮನೆ ಮನೆ ಅವ್ರು ಹೇಳಿದಾಗ ಯಾರು ಕೇಳಲ್ಲ, ಅದಕ್ಕೆ ಈ ರೀತಿಯಲ್ಲಿ ಒಂದು ಜಾಗೃತಿ ಮೂಡಿಸಿದರೆ ಎಲ್ಲ ಸೇರಿ ನಾವು ಒಬ್ಬಟ್ಟನ್ನು ಒಳ್ಳೇದಾಗುತ್ತೆ ಅನ್ನೋದು. ಅಲ್ಲಿ ಇವರೆಲ್ಲ ಫುಲ್ ನಮ್ಮ ಟೀಮ್ ಈ ಅಶೋಕಪುರಮಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಕಾರ್ಮಿಕರಾಗಿ ಪೌರ ಕಾರ್ಮಿಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಕೆಲಸದಿಂದನೇ ನಾವು ಇಲ್ಲಿ ಇರೋ ಅವ್ರಿಗೆ ನಾವು ಇಲ್ಲಿ ಕಸ ಹಾಕಬಾರ್ದು ಅಂತ ನಾವು ಇದೊಂದು ಗುರುತಾಗಿ ನಾವು ಮಾಡ್ತಾಯಿದ್ದೀವಿ. ಇದರಿಂದ ಅವ್ರು ತಿಳ್ಕೊಂಡು
ಕಸ ಇಲ್ಲ ಆಗದೆ ಕಸ ಆಟೋ ಮನೆ ಮನೆ ಆಟೋ ಬರ್ತದೆ, ಆ ಆಟೋಗೆ ಕಸ ಹಾಕುವಂತೆ ಅವ್ರಿಗೆ ಬುದ್ಧಿ ಬರ್ಬೇಕಂತ ನಾವು ಮಾತಾಡ್ತೇವೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಇಲ್ಲಿ ನಾವು 9ನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಅಂತೇಳಿ. ಇವಾಗ ಏನು ನಮ್ಮ 9ನೇ ವಾರ್ಡ್ನಲ್ಲಿ ಪಾಯಿಂಟ್ನಲ್ಲಿ ತುಂಬ ಕಸ ಸಿಕ್ಕಾಬಟ್ಟೆ ಒಂದು ಕಸವನ್ನು ತುಂಬ ಅವಾಯ್ಡು ಆದಷ್ಟು ನಾವು ಮಾಡ್ತಾ ಇದ್ದೀವಿ. ಆದರೂ ಜನಗಳಿಗೆ ಇದನ್ನು ಒಂದು ರೀತಿ ತೆಗೆದು ತೋರಿಸ್ಬೇಕು ಅಂತ ನಮ್ಮ ಉದ್ದೇಶ. ಎಲ್ಲರಿಗೂ ನಮಸ್ಕಾರ. ವಿಶ್ವಕಂಡ ಅತ್ಯುತ್ತಮ ದೇಶ, ಸ್ವಚ್ಛತೆಯಲ್ಲೇ ಅತ್ಯುತ್ತಮ ಪ್ರಶಸ್ತಿಗಳನ್ನ ಗಳಿಸ್ಕೊಂಡಿರ್ತಕ್ಕಂಥ ನಮ್ಮ ಮೈಸೂರಿನಲ್ಲಿ ಈ ದಿನ ವಾರ್ಡ್ ನಂಬರ್ 9ರಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಸಕಲ ಜನ ಸಮುದಾಯಗಳಿಗೆ 72ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮನಸ್ಸಿನಲ್ಲೇ ಹುಟ್ಟಾಕೊಂಡ್ವಿ. ಉದ್ದೇಶವಾದರೂ ಇಷ್ಟೇ, ಸ್ವಾತಂತ್ರ್ಯೋತ್ಸವ ಅನ್ನೋದು ಪ್ರತಿಯೊಬ್ಬರು ಮಾತಾಡ್ತಾರೆ, ಆಚರಣೆಗೆ ಅದು ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದೇ ಒಂದು ಪದವನ್ನು ಬಳಸ್ಕೊಂಡು ಅಂದರೆ ಸ್ವಚ್ಛತೆಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ವಚ್ಛತೆಗೆ ಪ್ರತಿಯೊಬ್ಬರಿಗೂ ವಿನಿಮಯ ಮಾಡ್ಕೊಂತೀವಿ. ಸ್ವಚ್ಛತೆ ಬಗ್ಗೆ ಸ್ವಚ್ಛತೆಗೇನೆ ಸ್ವಾತಂತ್ರ್ಯೋತ್ಸವ ಶುಭಾಶಯ ಹೇಳತಕ್ಕಂಥ ಒಂದು ಪರಿಪಾಠವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅನ್ಕೊಂಡು. ರಾಷ್ಟ್ರಕವಿ ಕುವೆಂಪು ರಚಿತ ಮಲೆಗಳಲ್ಲಿ ಮದುಮಗಳು ಕೃತಿಗೆ 50ರ ಸಂಭ್ರಮ. ರಾಷ್ಟ್ರಕವಿ ಕುವೆಂಪು ಅವರ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿ ಮಲೆಗಳಲ್ಲಿ ಮದುಮಗಳು 50ರ ಸಂಭ್ರಮ. ಇದರಿಂದಾಗಿ ಬೆಂಗಳೂರಿನ ಕುವೆಂಪು ವಿಚಾರ ವೇದಿಕೆ, ಶಿವಮೊಗ್ಗದ ಲೋಹಿಯ ಜನ್ಮ ಶತಾಬ್ದಿ ಪ್ರತಿಷ್ಠಾನ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಸಂಯುಕ್ತಾಶ್ರಯದಲ್ಲಿ ಕಾದಂಬರಿ ಮರುನೋಟ ಬೀರುವ ವಿಚಾರ ಸಂಕಿರಣ ಹಾಗೂ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಸಂಚಲನಕಾರ ಪ್ರೊಫೆಸರ್ ಕೆಎಂ ಪ್ರಸಾದ್ ಕುಮಾರ್ ತಿಳಿಸಿದರು. ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಶುಕ್ರವಾರ ಬೆಳಗ್ಗೆ 10:30 ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಲ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಇಲ್ಲಿ ಒಟ್ಟು ಹೇಮಾವತಿ ಕಾಲುವೆಯಲ್ಲಿ ಕಾಲು ಜಾರಿ ಕೊಚ್ಚಿ ಹೋದ ರೈತ ಮಹಿಳೆ. ಕೆಆರ್ಪೇಟೆ ತಾಲೂಕಿನ ಸೀಳನೆರೆ ಗ್ರಾಮದ ಶಂಕರೇಗೌಡರ ಪತ್ನಿ ಸುಧಾರಾಣಿ ಮೃತ ಮಹಿಳೆ. ಜಮೀನಿನ ಬಳಿ ಕೃಷಿ ಕೆಲಸ ಮುಗಿಸಿ ನಂತರ ಸಮೀಪದ ಹೇಮಾವತಿ ಕಾಲುವೆಯ ಸೋಪಾನ ಕಟ್ಟೆಯಲ್ಲಿ ಕೈಕಾಲು ತೊಳೆಯಲು ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರು ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಈ ಪ್ರಕರಣ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ರಾಯಚೂರಿನಲ್ಲಿ ತುಂಗಭದ್ರಾ ನೌಕರರ ಕಪ್ಪು ಬಾವುಟ ಪ್ರದರ್ಶನ. ರಾಯಚೂರು ಜಿಲ್ಲೆಯ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತುಂಗಭದ್ರಾ ಹಂಗಾಮಿ ನೌಕರರು ಇಂದು ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಪಥಸಂಚಲನದ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲು ಸಿದ್ಧತೆ ನಡೆಯುವ ಮುನ್ನವೇ ಪೊಲೀಸರು ಧರಣಿ ನಿರತರಿಗೆ ದಿಗ್ಬಂಧನ ಹಾಕಿದರು. ಟಿಪ್ಪು ಸುಲ್ತಾನ್ ಗಾರ್ಡನ್ನ ಸುತ್ತಲೂ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರತಿಭಟನಾಕಾರರು ಹೊರಬರದಂತೆ ಪೊಲೀಸರು ಕವಲು ಹಾಕಿದ್ದರು. ಸುಮಾರು 300ಕ್ಕೂ ಅಧಿಕ ಕಾರ್ಮಿಕರನ್ನು ಬಂಧಿಸಿ 4 ಬಸ್ಗಳಲ್ಲಿ ಪೊಲೀಸರು ಕೊಂಡೊಯ್ದರು. ಸುಪ್ರೀಂಕೋರ್ಟ್ ಆದೇಶ ಚಾಲನೆಗೆ ಒತ್ತಾಯಿಸಿ 17ರಂದು ಪ್ರತಿಭಟನೆ. ಬಡ್ತಿ ಮೀಸಲಾತಿ ಕುರಿತು ಸುಪ್ರೀಂಕೋರ್ಟ್ ನೀಡಿರುವ ಆದೇಶವನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂಸಾ ವೇದಿಕೆ ಮೈಸೂರು ಘಟಕದ ಅಧ್ಯಕ್ಷ ಎಂಕೆ ನಂಜಯ್ಯ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಹೊಸದಾಗಿ ರೂಪಿಸಿ ರಾಷ್ಟ್ರಪತಿ ಅವರು ಅಂಕಿತ ಹಾಕಿರುವ ಕಾಯಿದೆಯನ್ನು ರದ್ದುಪಡಿಸಬೇಕು ಎಂದು ಪ್ರಮುಖ ಬೇಡಿಕೆಯನ್ನಾಧರಿಸಿ ಆಗಸ್ಟ್ 17ರಂದು ಬೆಳಿಗ್ಗೆ 11ಕ್ಕೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು.
ಏನು ಪ್ರಮೋಷನ್ಸ್ ಕೊಡಬೇಕು ಅದನ್ನು ಕೊಡಿ, 18 ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಉಳಿಕೆ ಪ್ರಮೋಷನ್ಸ್ನ 82-82 ಕೊಡಿ ಅಂತ ಒಂದು ಆದೇಶ ಹೊರಡಿಸಿತ್ತು. 6 ತಿಂಗಳೊಳಗಡೆ ಈ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಆದೇಶ ಆಗಿತ್ತು. ಆದರೆ ಸರ್ಕಾರ ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ದೇ ಕೊನೆಗೆ ನಾವು ಕಂಟೆಂಪ್ಟ್ ಮೂವ್ ಮಾಡಿದ್ಮೇಲೆ ಅದು ಇಂಪ್ಲಿಮೆಂಟ್ ಆಯಿತು. ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಒತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.